ಸಾಂಟ್ರೋ ರವಿಯನ್ನ ಬಂಧಿಸುವಂತೆ ಜೆಡಿಎಸ್ ಆಗ್ರಹಿಸಿ ಹೋರಾಟವನ್ನು ನಡೆಸ್ತಾ ಇದೆ. ಮೈಸೂರಿನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಪ್ರತಿಭಟನೆಗೆ ಇಳಿದಿದೆ. ಮೈಸೂರು ನಗರ ಜೆಡಿಎಸ್ ಮಹಿಳಾ ಘಟಕದಿಂದ ಧರಣಿಯನ್ನು ನಡೆಸಲಾಗಿದೆ. ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಸ್ಯಾಂಟ್ರೋ ರವಿ ಕಾಣೆಯಾಗ್ತಾನೆ. ತಲೆಮರೆಸಿಕೊಂಡ ವ್ಯಕ್ತಿಯನ್ನ ಈವರೆಗೆ ಬಂಧಿಸಲಾಗಿಲ್ಲ. ಸ್ಯಾಂಟ್ರೋ ರವಿಯನ್ನ ಬಂಧಿಸುವಂತೆ ಜೆಡಿಎಸ್ ಮಹಿಳಾ ಘಟಕದಿಂದ ಹೋರಾಟ ನಡೆಸಲಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಶೋಷಿತರಿಗೆ ರಕ್ಷಣೆ ಇಲ್ಲ. ಬಿಜೆಪಿ ಸರ್ಕಾರ ಪಿಂಪ್ಗಳು ರೌಡಿಶೀಟರ್ಗಳನ್ನ ರಕ್ಷಣೆ ಮಾಡ್ತಿದೆ. ರಾಜ್ಯ ಗೃಹ ಇಲಾಖೆ ಸ್ಯಾಂಟ್ರೋ ರವಿ ರಕ್ಷಣೆಗೆ ನಿಂತಿದೆ. ಕೂಡಲೇ ರವಿಯನ್ನ ಬಂಧಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ರವಾನೆ ಮಾಡಿದ್ದಾರೆ. ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ಮಹಿಳಾ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಮಹಿಳಾ ವಿರೋಧಿ ಸರ್ಕಾರಕ್ಕೆ, ನೀತಿ ಗೆಟ್ಟ ಗೃಹ ಸಚಿವರಿಗೆ, ಮಡಗೇಡಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ಮಹಿಳಾ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಇವತ್ತು ಏನು ನಮ್ಮ ಜಾತ್ಯತೀತ ಜನತಾದಳದ ಮಹಿಳಾ ಘಟಕದ ವತಿಯಿಂದ ಈ ಒಂದು ಬಿಜೆಪಿ ಸರ್ಕಾರದ ವಿರುದ್ಧ ಇವರ ಅನೈತಿಕ ಧೋರಣೆ, ಅಂದ್ರೆ ಈ ಸ್ಯಾಂಟ್ರೋ ರವಿ ಎನ್ನುವ ಮಾಂಸ ದಂಧೆಕೋರ ತಾನು ಮದುವೆಯಾದಂತ ಹೆಂಡತಿಯನ್ನೇ ವೇಶ್ಯಾವಾಟಿಕೆಗೆ ದೂಡಿ ಅವಳು ಅವನಿಂದ ದೌರ್ಜನ್ಯಕ್ಕೊಳಗಾಗಿ, ನನಗೆ ದೌರ್ಜನ್ಯ ಆಗಿದೆ, ನನ್ನ ರಕ್ಷಣೆ ಕೊಡಿ ಅಂತ ಹೇಳಿ ಇದೇ ವಿಜಯನಗರ ಠಾಣೆಯಲ್ಲಿ ಕಳೆದ 5-6 ದಿನದಿಂದ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರನ್ನ ಬಂಧಿಸಿಲ್ಲ ಇನ್ನು ಸರ್ಕಾರ. ಯಾಕೆ ಸರ್ಕಾರ ಇನ್ನು ಬಂಧಿಸದೆ ಇಂಥ ಮಾಂಸ ದಂಧೆಕೋರನಿಗೆ ರಕ್ಷಣೆ ನೀಡ್ತಾ ಇದೆ ಅನ್ನೋದನ್ನ ನಮ್ಮ ಗೃಹ ಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಗುತ್ತೆ. ಏನಾದ್ರೂ ಸಾಮಾನ್ಯ ಜನ ಒಂದು ಸಣ್ಣ ಕಳ್ಳತನ ಮಾಡಿದ್ರೆ ನೀವು 10-15 ಗಂಟೆ ಒಳಗಡೆ ಅವನ್ನ ಹಿಡಿದು ಜೈಲ್ ಕಂಬಿ ಹಿಂದೆ ಆಗ್ತೀರಿ. ಆದ್ರೆ ಇಂಥ ಬೃಹದಾಕಾರದ ಮಾಂಸ ದಂಧೆಕೋರನಿಗೆ ರಕ್ಷಣೆ ಮಾಡ್ತಾ ಇರುವಂತ ಸರ್ಕಾರದ ಹಿಂದಿನ ಹುನ್ನಾರ ಏನು? ಇದನ್ನ ಬಯಲಾಗ್ಲೇಬೇಕು. ಈ 24 ಗಂಟೆಯೊಳಗಡೆ ಈ ಒಬ್ಬ ಸ್ಯಾಂಟ್ರೋ ರವಿ ಎನ್ನುವ ತಲೆ ಹಿಡುಕನ್ನ ಬಂಧಿಸ್ಲೇಬೇಕು. ಸ್ಯಾಂಟ್ರೋ ರವಿ ಅಂತೇವ್ರು, ಸೈಲೆಂಟ್ ಸುನೀಲ್ ಅಂತೇವ್ರು, ಇಂಥ ರೌಡಿಗಳಿಗೆ ಇಸ್ಪೀಟ್ ಮತ್ತು ರೌಡಿಸಂ ಮಾಡುವಂತವ್ರಿಗೆ ಈ ಒಂದು ಸರ್ಕಾರ ರಕ್ಷಣೆ ನೀಡ್ತಾ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಹೇಳ್ತಾರೆ ನಿನ್ನೆ ಬಂದಂತ ನಮ್ಮ ಮುಖ್ಯಮಂತ್ರಿಗಳು ಈ ಕೂಡಲೇ ಅವನ್ನ ಬಂಧಿಸಕ್ಕೆ ಆಗ್ರಹ ಮಾಡ್ತೀವಿ ಅಂತ ಹೇಳ್ತೀರಿ. ಎಲ್ಲಿ ಸ್ವಾಮಿ, 6 ದಿನಗಳ ಕಾಲ ಬೇಕಾ ಸ್ವಾಮಿ ನಿಮ್ಗೆ ಇಂಥ ಒಬ್ಬ ದಂಧೆಕೋರನ್ನ ಬಂಧಿಸ್ಲಿಕ್ಕೆ? ನೀವೇನಾದ್ರೂ ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು 24 ಗಂಟೆಯೊಳಗಡೆ ಸ್ಯಾಂಟ್ರೋ ರವಿ ಎನ್ನುವ ಒಬ್ಬ ಮಾಂಸ ದಂಧೆಕೋರನ್ನ ನೀವು ಬಂಧಿಸಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಜೆಡಿಎಸ್ ಮಹಿಳಾ ಘಟಕ ಮತ್ತು ಇನ್ನಿತರೆ ಸಂಘ ಸಂಸ್ಥೆಗಳ ವತಿಯಿಂದ ಉಗ್ರ ಹೋರಾಟ ಮಾಡಿ ಗೃಹ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ದಿಗ್ಬಂಧನ ವಿಧಿಸುವಂತ ಕಾರ್ಯಕ್ರಮ ಮಾಡ್ತೇವೆ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ. ಮಹಿಳಾ ವಿರೋಧಿ ಸರ್ಕಾರಕ್ಕೆ, ನೀತಿ ಗೆಟ್ಟ ಗೃಹ ಸಚಿವರಿಗೆ, ಮಡಗೇಡಿ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ಮಹಿಳಾ ವಿರೋಧಿ ಸರ್ಕಾರಕ್ಕೆ, ದಲಿತ ಮಹಿಳಾ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಸರ್ಕಾರಕ್ಕೆ
ಈಗಾಗಲೇ ನೋಡೋದಾದ್ರೆ ಸ್ಯಾಂಟ್ರೋ ರವಿ ನಾಪತ್ತೆಯಾಗಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಾದ್ಯಂತ ಅನೇಕ ವಿರೋಧ ಪಕ್ಷಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಈ ನಡುವೆ JDS ಮಹಿಳಾ ಘಟಕ ಕೂಡ ಇದನ್ನು ವಿರೋಧಿಸಿ ಈಗ ಹೋರಾಟವನ್ನು ಮಾಡ್ತಾ ಇದೆ. 6 ದಿನ ಆಯಿತು ಈ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಅದು ಹೇಗೆ ಸಾಧ್ಯ? ಒಂದು ಕಡೆಯಲ್ಲಿ ಆ ಮಹಿಳೆ ಏನಿದ್ದಾಳೆ, ಅತ್ಯಾಚಾರ ಆಗಿದೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾಳೆ. ಆತ ಮದುವೆವಾಗಿದ್ದಂತಹ ಒಬ್ಬ ಮಹಿಳೆ ಅತ್ಯಾಚಾರ ಆಗಿದೆ ಅಂತ ಪ್ರಕರಣವನ್ನು ದಾಖಲಿಸಿದ್ದಾಳೆ. ಆದರೆ ಈವರೆಗೆ ಆ ವ್ಯಕ್ತಿಯ ಬಂಧನ ಆಗೋದಿಲ್ಲ. ಇದೆಲ್ಲ ಒಂದು ಕಡೆಯಲ್ಲಿ ಸರ್ಕಾರದ ವೈಫಲ್ಯವನ್ನು ಎತ್ತಿ ತೋರಿಸ್ತಾ ಇದೆ ಅಂತ JDS ಮಹಿಳಾ ಘಟಕದಿಂದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.